ರಾಜಕೀಯದಲ್ಲಿ ಮತ್ತೆ ಆಕ್ಟಿವ್ ಆದ್ರ ನಟಿ ರಮ್ಯಾ ಅಸೆಂಬ್ಲಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತಾರ ಸ್ಯಾಂಡಲ್ವುಡ್ ಬ್ಯೂಟಿ ಯಾವ ಕ್ಷೇತ್ರ ರಮ್ಯಾ ಎರಡನೇ ಇನಿಂಗ್ಸ್ ಹೇಗಿರುತ್ತೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಈಗಾಗಲೇ ನಟಿ ರಮ್ಯಾ ಸ್ಯಾಂಡಲ್ವುಡ್ ಬ್ಯೂಟಿ ರಮ್ಯಾ ಪದ್ಮಾವತಿ ಹೀಗೆ ಸಿಕ್ಕಾಪಟೆ ಹೆಸರಿಂದ ಕರೆಸ್ಕೊಳ್ತಾರೆ ಜೊತೆಗೆ ರಾಜಕಾರಣಿ ರಮ್ಯಾ ಕೂಡ ಹೌದು ಮಾಜಿ ಸಂಸದೆ ಮಂಡ್ಯದ ಮಾಜಿ ಸಂಸದೆ ರಮ್ಯಾ ಸದ್ಯ ರಾಜಕಾರಣದಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಸ್ವಲ್ಪ ಅಲ್ಲ ದೂರನೇ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಈ ನಡುವೆ ಕಿಚ್ಚ ಸುದೀಪ್ ಅವರನ್ನ ರಾಜಕಾರಣಕ್ಕೆ ಕರ್ತರಬೇಕು ಅನ್ನೋ ಒಂದು ಚರ್ಚೆ ಆಗಿತ್ತು ರಮ್ಯಾಗೆ ಆ ಒಂದು ಟಾಸ್ಕ್ ಅನ್ನ ರಮ್ಯಾ ಕಿಚ್ಚ ಸುದೀಪ್ ಮಾತುಕತೆಯನ್ನು ನಡೆಸಿದಾರಂತೆ ಅನ್ನೋ ಒಂದು ಚರ್ಚೆ ಇತ್ತು ಅದೆಲ್ಲದಕ್ಕೂ ಕೂಡ ಈಗಾಗಲೇ ಕಿಚ್ಚ ಸುದೀಪ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ನಡುವೆ ರಮ್ಯಾ ಅವರನ್ನ ಮತ್ತೆ ರಾಜಕಾರಣಕ್ಕೆ ಕರ್ತರಬೇಕು ಅನ್ನೋ ಒಂದು ಚರ್ಚೆ ಕಾಂಗ್ರೆಸ್ ನಲ್ಲಿ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ರಾಜ್ಯ ರಾಜಕಾರಣಕ್ಕೆ ರಮ್ಯವನ್ನ ಕರೆತಂದು ವಿಧಾನಸಭೆಗೆ ನಿಲ್ಲಿಸಬೇಕು ಅನ್ನೋ ಒಂದು ಪ್ಲಾನ್ ಕೂಡ ಇದೆಯಂತೆ ಸೊ ಈ ಹಿಂದೆ ಕೆಲವೊಂದು ಕೆಲವು ದಿನಗಳ ಹಿಂದಷ್ಟೇ ರಾಮನಗರನೋ ಚನ್ನಪಾಟ್ನೋ ನಿಲ್ಲಬಹುದು ಅನ್ನೋ ಒಂದು ಚರ್ಚೆ ಇತ್ತು ಬಟ್ ಅದೆಲ್ಲವೂ ಕೂಡ ವದಂತಿ ಅಷ್ಟೆ ಅದು ನಿಜ ಅಲ್ಲ ಸುಳ್ಳು ಸುದ್ದಿ ಅನ್ನೋದನ್ನು ಎಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ರಮ್ಯಾ ಮಾತ್ರ ಇದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಬಟ್ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ರಮ್ಯಾ ಅವರನ್ನು ಮತ್ತೆ ರಾಜಕಾರಣಕ್ಕೆ ಕರೆತಂದು ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ನಿಲ್ಲಿಸಿದ್ರೆ ಚೆನ್ನಾಗಿರುತ್ತೆ ಸ್ಟಾರ್ ವ್ಯಾಲ್ಯೂ ಬರುತ್ತೆ ಜೊತೆಗೆ ರಮ್ಯಾ ಸಂಸದ ಆಗಿದ್ದಾಗೆ ಕೆಲವೊಂದಿಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ರು ಅದನ್ನ ಉಳ್ಸ್ಕೊಳ ಹೋಗಕ್ಕೆ ಆಗಲಿಲ್ಲ ಪಕ್ಷದಲ್ಲಿ ಅವರನ್ನು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ಟಾರ್ ವ್ಯಾಲ್ಯೂ ಬರುತ್ತೆ ಜೊತೆಗೆ ರಮ್ಯಾಗೆ ಆ ಒಂದು ಕೆಪಾಸಿಟಿ ಇದೆ ರಾಜ್ಯ ರಾಜಕಾರಣಕ್ಕೆ ಕರೆತಂದು ಹಳೆ ಮೈಸೂರು ಭಾಗದ ಯಾವುದಾದ್ರೂ ಒಂದು ಕ್ಷೇತ್ರ ಅದು ಮಂಡ್ಯನೇ ಆಗಿರಬೇಕು ಅಂತೇನಿಲ್ಲ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅಸೆಂಬ್ಲಿ ಎಲೆಕ್ಷನ್ಗೆ ನಿಲ್ಲಿಸಬೇಕು ರಮ್ಯಾ ಅವರನ್ನು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಈಗಾಗಲೇ ಸಿನಿಮಾಗಳಿಂದ ಕೂಡ ತುಂಬ ಏನು ಆ್ಯಕ್ಟಿವ್ ಆಗಿಲ್ಲ ಸಿನಿಮಾದಿಂದ ಕೂಡ ದೂರ ಆಗಿದ್ದಾರೆ ಪ್ರೊಡಕ್ಷನ್ ಹೌಸ್ ಮಾಡಿಕೊಂಡು ಪ್ರೊಡ್ಯೂಸರ್ ಬೇರೆ ಆಗಿದ್ದಾರೆ ಸೊ ಅದು ಬಿಟ್ಟರೆ ಆ್ಯಕ್ಟಿವ್ ರಾಜಕಾರಣದಲ್ಲಿ ಇತ್ತೀಚೆಗಷ್ಟೇ ಏನು ಭಾರತ್ ಜೋಡೋ ಯಾತ್ರೆ ಏನಾಗಿತ್ತು ಕರ್ನಾಟಕ ಮೂಲಕ ಹೋಯ್ತು ಕೊನೆಯ ದಿನ ರಮ್ಯಾ ಭಾಗಿಯಾಗಿ ಸಖತ್ತು ಹಲ್ಚಲ್ ಸಂಚಲನವನ್ನು ಸೃಷ್ಟಿ ಮಾಡಿದರು ರಾಹುಲ್ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ಜೊತೆ ಹೆಜ್ಜೆ ಹಾಕಿ ಓ ಇನ್ನೂ ರಾಜಕಾರಣದಲ್ಲಿ ಇದ್ದೇನೆ ಕಾಂಗ್ರೆಸ್ನಲ್ಲೇ ಇದ್ದೀನಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ರು ಆದರೆ ವಿಶೇಷವಾಗಿ ಅಚ್ಚರಿಯಾಗಿದ್ದೇನಪ್ಪ ಅಂದರೆ ಪ್ರಿಯಾಂಕಾ ಗಾಂಧಿಯವರು ಬೆಂಗಳೂರಿಗೆ ಬಂದು ನಾನಾಯಕಿ ಕಾರ್ಯಕ್ರಮವನ್ನು ಮಾಡಿದಾಗ ರಮ್ಯಾ ಬರ್ತಾರೆ ಅಂದ್ಕೊಂಡಿದ್ರು ಬಟ್ ರಮ್ಯಾ ಬರಲಿಲ್ಲ ಮಹಿಳಾ ಕಾರ್ಯಕ್ರಮ ನಾನಾಯಕಿ ಕಾರ್ಯಕ್ರಮ ಮಾಡಿದಾಗಲೂ ಕೂಡ ಯಾಕೆ ರಮ್ಯಾ ಬರಲಿಲ್ಲ ಅನ್ನೋ ಒಂದು ಚರ್ಚೆ ಆಯಿತು ಇದಾದ ನಂತರ ಮತ್ತೆ ರಮ್ಯ ಅವರನ್ನು ರಾಜ್ಯ ರಾಜಕಾರಣಕ್ಕೆ ಕರ್ತರಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಆ ಮೂಲಕ ರಾಜಕಾರಣದಲ್ಲಿ ಕೂಡ ಎರಡನೇ ಇನ್ನಿಂಗ್ಸ್ ಈಗಾಗಲೇ ಸಿನಿಮಾದಲ್ಲಿ ಎರಡನೇ ಇನ್ನಿಂಗ್ಸನ್ನು ಆರಂಭ ಮಾಡಿದ್ದಾರೆ ರಮ್ಯಾ ಅವರು ರಾಜಕಾರಣದಲ್ಲೂ ಕೂಡ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡೋ ಸಾಧ್ಯತೆ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನೋಡೋಣ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ವೆಯ್ಟ್ ಮಾಡೋಣ ಯಾವ ಕ್ಷೇತ್ರ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಯಾರು ಏನು ಹೇಳ್ತಾರೆ ರಮ್ಯಾ ಅವರು ಏನು ಹೇಳ್ತಾರೆ ಈ ಬಗ್ಗೆ ಇದೆಲ್ಲವನ್ನು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಮುಂದಿನ ನ್ಯೂಸ್ನಲ್ಲಿ ನಿಮಗೆ ಕೊಡ್ತಾ ಹೋಗ್ತೀವಿ ಸೊ ನಿಮ್ಮ ಪ್ರಕಾರ ನಟಿ ರಮ್ಯಾ ಅವರು ಮತ್ತೆ ರಾಜಕಾರಣಕ್ಕೆ ಬರ್ಬೇಕಾ ಸಕ್ರಿಯ ರಾಜಕಾರಣದಲ್ಲಿ ಆಕ್ಟಿವ್ ಆಗಬೇಕಾ ಆಗೋದಾದರೆ ಅಸೆಂಬ್ಲಿ ಎಲೆಕ್ಷನ್ ಯಾವ ವಿಧಾನಸಭಾ ಕ್ಷೇತ್ರದಿಂದ ರಮ್ಯಾ ನಿಲ್ಲಬೇಕು ಅಂತ ನೀವು ಬಯಸ್ತೀರ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿಯನ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ